ಸ್ನೇಹಿತರೆ, ಈಗ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನಂತ. ಈ ಗ್ರಹಣವು ಸಹ ಮಂಗಳವಾರ ದಿವಸದ 8ನೇ ತಾರೀಕು ಮಂಗಳವಾರ ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಒಂದು ವಿಶೇಷತೆ ಏನು ಅದ ಅಂದ್ರೆ, ಮಂಗಳವಾರ ಗ್ರಹಣ ಸಂಭವಿಸ್ತಾ ಇದೆ, ಅದು ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ. ಮೇಷರಾಶಿಯ ಅಧಿಪತಿ ನಾವು ಕುಜ ಅಂದರೆ ಮಂಗಳ ಅಂತ ಹೇಳ್ತೇವೆ. ಮೇಷರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ, ಮೇಷರಾಶಿಯ ಅಧಿಪತಿ ಮಂಗಳ, ಆ ಮಂಗಳವಾರವೇ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಅದಕ್ಕಾಗಿ ಈ ಒಂದು ಗ್ರಹಣ ಕೆಲವು ಬಾಧೆಯನ್ನು ನಮಗೆ ತಂದು ಕೊಡ್ತದೆ. ಆ ಗ್ರಹಣವನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೂರ್ಯಗ್ರಹಣದ ನೇರದಲ್ಲಿ ಅಂದರೆ 15ನೇ ದಿವಸಕ್ಕೆ ಸರಿಯಾಗಿ ಚಂದ್ರಗ್ರಹಣ ಬಂದಿರೋದ್ರಿಂದ ನಮಗೆ ಮಾನಸಿಕವಾಗಿ ನಾವು ತೊಂದರೆ ಅನುಭವಿಸ್ಬೇಕಾಗ್ತದೆ, ಮನಸ್ಸಿಗೆ ಕಿರಿಕಿರಿ ಇರ್ತದೆ. ಈ ಸಮಯದಲ್ಲಿ ನಮಗೆ ಮಾನಸಿಕವಾಗಿ ನೋವು ಬಹಳ ಇರ್ತದಂತ. ಅದಕ್ಕಾಗಿ ಗ್ರಹಣವನ್ನು ಸರಿಯಾಗಿ ಪರಿಪಾಲನೆಯನ್ನು ಮಾಡಿ ಗ್ರಹಣ ದೋಷವನ್ನು ಕಳ್ಕೊಳ್ಬಹುದು. ಈ ಒಂದು ಗ್ರಹಣ ನಮಗೆ ಎಲ್ಲೆಲ್ಲಿ ಗೋಚರ ಆಗ್ತದೆ ಅಂತಂದ್ರೆ, ಭಾರತ ಸಹಿತ ಪೂರ್ಣ ಏಷ್ಯಾ ಖಂಡ, ಆಸ್ಟ್ರೇಲಿಯಾ, ಅಮೇರಿಕದ ಪೂರ್ವ ಭಾಗ, ಕೆಲವು ಪ್ರದೇಶಗಳು ಅಂತ ಹೇಳ್ತಾರೆ. ಸಂಪೂರ್ಣ ದಕ್ಷಿಣ ಅಮೇರಿಕದಲ್ಲಿ ಈ ಗ್ರಹಣ ಗೋಚರ ಆಗ್ತಾ ಇದೆ. ಈ ಒಂದು ಗ್ರಹಣ ಕೂಡ ಗ್ರಸ್ತೋದಿತವಾಗಿದೆ ಅಂತ ಹೇಳ್ತೇವೆ. ಯಾಕಂದರೆ ಈ ಗ್ರಹಣ ಏನದಲ್ಲ, ಅದು ನಮಗೆ ಸ್ಪರ್ಶವಾದದ್ದು ಕಾಣೋದಿಲ್ಲ. ಭಾರತದ ಪೂರ್ವ ಭಾಗ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಗ್ರಹಣ ಏನಾಗ್ತದೆ, ಖಂಡಗ್ರಹಸವಾಗಿ ನಮಗೆ ಕಾಣ್ತಾ ಇದೆ. ಆ ದೋಷಕ್ಕಾಗಿ ನಾವು ಗ್ರಹಣವನ್ನು ಪರಿಪಾಲನೆ ಮಾಡಬೇಕು ಅಂತ ಪಂಚಾಂಗಕರ್ತರು ಹೇಳ್ತಾರೆ. ಈ ಗ್ರಹಣದ ಪರಿಪಾಲನೆ ಯಾವ ರೀತಿ ಮಾಡಬೇಕು ಅಂದರೆ, ಆಗಲೇ ಹೇಳಿದ ಹಾಗೆ ಇದು ಗ್ರಸ್ತೋದಿತ ಗ್ರಹಣ ಅಂತಂದರೆ, ಗ್ರಹಣ ಸ್ಪರ್ಶವಾಗಿದ್ದು ನಮಗೆ ಕಾಣುವುದಿಲ್ಲ, ಆದರೆ ಸಮಯದ ಸರಿಯಾಗಿ ಪರಿಪಾಲನೆಯನ್ನು ಮಾಡಬೇಕಾಗ್ತದೆ. ಗ್ರಹಣ ಸ್ಪರ್ಶ ಆಗೋದು 4:40 ಅಂದರೆ ಗ್ರಹಣ ಹಿಡಿಯೋದು. ಸ್ಪರ್ಶ ಅಂದರೆ ಏನು? ಗ್ರಹಣ ಹಿಡಿಯೋದು 4:40. ಗ್ರಹಣ ಮೋಕ್ಷ ಕಾಲ ಅಂತಂದರೆ 6:19 ಗ್ರಹಣ ಮೋಕ್ಷ ಆದ. ಇದು ಹಗಲಿನೊತ್ತು ಆಗ್ತಾ ಇರೋದ್ರಿಂದ ಈ ಕೆಲವು ಹೇಳ್ಬೋದು ಚಂದ್ರಗ್ರಹಣ ಚಂದ್ರ ಹಗಲು ಹೊತ್ತಿನಾಗ ಇರೋದಿಲ್ಲ ಅಂತ. ಆದರೆ ಹಗಲು ಹೊತ್ತಿನಲ್ಲೂ ಚಂದ್ರ ಇರ್ತಾನೆ, ಆ ಸೂರ್ಯನ ಒಂದು ಕಿರಣದಲ್ಲಿ ಅವನ ಒಂದು ಬೆಳಕು ಕಾಣೋದಿಲ್ಲ ನಮಗೆ ಅಷ್ಟೇ. ಗ್ರಹಣದ ನಿಯಮದ ಪ್ರಕಾರ ವೇದ ಕಾಲ ಶುರು ಆಗೋದು ಸೂರ್ಯೋದಯದಿಂದಲೇ. ಸೂರ್ಯೋದಯದಿಂದಲೇ ನಾವು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕಾಗ್ತದೆ ಗ್ರಹಣ ಬಿಡುವವರೆಗೂ. ಆದರೆ ಇದು ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಅಶಕ್ತಿ ಇರ್ತೀರಿ, ಕೆಲವರು ಹಸಿವೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲವರು ಚಿಕ್ಕ ಮಕ್ಕಳಿರ್ತಾರೆ. ಇವರಿಗೆಲ್ಲರಿಗೂ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಇವರಿಗೆಲ್ಲರೂ 10:20 ಊಟವನ್ನು ಮಾಡ್ಬೋದು. ಅಷ್ಟರೊಳಗೆ ಊಟವನ್ನು 10:30 ಬೆಳಗ್ಗೆ 10:30 ಊಟವನ್ನು ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, 4:40 ಏನು ಗ್ರಹಣ ಹಿಡಿತದಲ್ಲ, ಆ ಸಮಯದ ಒಳಗೆ ಏನಾದರೂ ನೀರದು ಕುಡಿಯಲಿಕ್ಕೆ ಬರ್ತದೆ. ಹಾಲು ಕುಡಿಬೋದು, ನೀರು ಕುಡಿಬೋದು, ಟೀ ಕಾಫಿಗಿನ ಕುಡಿಯಬಹುದು. ಗ್ರಹಣ ಸಮಯದಲ್ಲಿ ಮಲ್ಕೊಳ್ಳೋದಾಗಲಿ, ತಿನ್ನೋದಾಗಲಿ, ಉಣ್ಣುವುದಾಗಲಿ, ಬಾತ್ರೂಮಿಗೆ ಹೋಗೋದಾಗಲಿ, ಈ ರೀತಿ ಕೆಲಸಗಳನ್ನು ಮಾಡಬಾರ್ದು. ಯಾಕಂದರೆ ಆ ದೋಷಗಳು ತಟ್ಟುತ್ತದೆ ಅಂತ ಹೇಳ್ತೀನಿ. ಆ ದೋಷಗಳು ನಮ್ಮ ಜೀವನ ಪರ್ಯಂತವಾಗಿ ನಮಗೆ ಯಾವುದಾದ್ರೂ ರೀತಿಯಲ್ಲಿ ಕಾಡ್ತಾನೆ ಇರ್ತದೆ. ಅದಕ್ಕಾಗಿ 4:40 6:20 ಯಾವುದೇ ಒಂದು ತಿನ್ನೋದಾಗಲಿ, ಉಣ್ಣೋದಾಗಲಿ, ಮಲಗೋದಾಗಲಿ ಮಾಡಬಾರ್ದು ಅಂಥೇಳಿ. ಅದರಲ್ಲಿ ಗರ್ಭಿಣಿ ಸ್ತ್ರೀಯರಂತೂ ಏನಾದರೂ ಹೆಚ್ಚೋದಾಗಲಿ, ಮುರಿಯೋದಾಗಲಿ, ಹರಿಯೋದಾಗಲಿ ಮಾಡಬಾರ್ದು. ಯಾಕಂದರೆ ಮಾನಸಿಕವಾಗಿ ತೊಂದರೆ ಅಂಥ ಮಕ್ಕಳನ್ನು ಹೇರ್ತಾರೆ ಅನ್ನೋದು, ಅಥವಾ ಶಾರೀರಿಕ ತೊಂದರೆ ಇರುವಂಥ ಮಕ್ಕಳನ್ನು ಹುಟ್ಟುತ್ತಾರೆ ಅಂಥೇಳಿ. ಅದಕ್ಕಾಗಿ ನಾವು ಆದಷ್ಟು ಗರ್ಭಿಣಿ ಸ್ತ್ರೀಯರು ಎಷ್ಟು ರೀತಿಯಲ್ಲಿ ಗ್ರಹಣ ಪರಿಪಾಲನೆ ಸರಿಯಾದ ಕ್ರಮದಲ್ಲಿ ಮಾಡ್ತಾರೋ ಅವರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ಹುಣ್ಣಿಮೆ ಪೂಜೆಯನ್ನು ಆ ದಿನ ಬೆಳಗ್ಗೆ ಮಾಡಲಿಕ್ಕೆ ಬರೋದಿಲ್ಲ. ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀರಿ, ಕೆಲವೊಬ್ಬರು ತುಳಸಿ ಲಗ್ನವನ್ನು ಹುಣ್ಣಿಮೆ ದಿವಸ ಮಾಡ್ತಿರ್ತೀರಿ, ಅವರಿಗೆ ಈ ಒಂದು ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾದ ಪೂಜೆ ನೈವೇದ್ಯನೇ ಇರೋದಿಲ್ಲ, ಹೀಗಾಗಿ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಗ್ರಹಣ ಬಿಟ್ಟ ಮೇಲೆ ಸಾಯಂಕಾಲ ಮಾಡಬಹುದು. ಬೆಳಗ್ಗೆಯಿಂದ ಉಪವಾಸವಿದ್ದು ರಾತ್ರಿ ನಾವು ಗ್ರಹಣ ಬಿಟ್ಟಿದ್ದ ದೋಷವನ್ನು ಕಳ್ಕೊಂಡು ಸ್ನಾನವನ್ನು ಗ್ರಹಣದ ಮೋಕ್ಷ ಸ್ನಾನ ಆದಮೇಲೆ ನೀವು ದೇವ್ರ ಪೂಜೆ ಮಾಡ್ಬೋದು, ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು, ನೀವು ಮತ್ತು ತುಳಸಿ ಲಗ್ನ ಮಾಡ್ಬೋದು. ಹುಣ್ಣಿಮೆಯ ಯಾವುದೇ ಪೂಜೆ ಇದ್ದರೂ ಕೂಡ ನೀವು ಗ್ರಹಣ ಮೋಕ್ಷದ ನಂತರ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು.
ಗ್ರಹಣ ಸಮಯದಲ್ಲಿ ಹೇಳಿದಾಗೆ ದೇವರನ್ನು ನೀರಿನಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಬೇಕು. ನಂತರ ಗ್ರಹಣ ಮುಗಿದ ಮೇಲೆ ಆ ನೀರನ್ನೆಲ್ಲ ಚಲ್ಲಿ ಒರೆಸಿ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಬಹುದು. ವೇದ ಕಾಲದಲ್ಲಿ ಜಪ ತಪ ಎಲ್ಲವನ್ನ ಮಾಡಬಹುದು, ಆದರೆ ಅಡಿಗೆ ನೈವೇದ್ಯ ಆರತಿ ಈ ರೀತಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಮನೆಯಲ್ಲಿ ಶ್ರಾದ್ದ ಇದ್ದವರು ಬ್ರಹ್ಮಾರ್ಪಣ ವಿಧಿಯಿಂದ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ಮಾರನೇ ದಿವಸ, ಯಾಕಂದರೆ ಬ್ರಾಹ್ಮಣರಿಗೆ ಊಟ ಬರುವುದಿಲ್ಲ, ಪಿಂಡ ಪ್ರಧಾನ ಬರುವುದಿಲ್ಲ, ಮಾರನೇ ದಿವಸ ಬ್ರಾಹ್ಮಣರಿಗೆ ಊಟವನ್ನು ಮಾಡಿ ಪಿಂಡ ಪ್ರಧಾನವನ್ನು ಮಾಡಬೇಕು, ತರ್ಪಣವನ್ನು ಕೊಡಲಿಕ್ಕೆ ಮಾರನೇ ದಿವಸ ಬರ್ತದೆ. ಆದಷ್ಟು ಗರ್ಭಿಣಿ ಸ್ತ್ರೀಯರು ಗ್ರಹಣದಲ್ಲಿ ಓಡಾಡಬಾರ್ದು ಹೊರಗಡೆ. ಗ್ರಹಣದ ಕಿರಣಗಳು ಗರ್ಭಕ್ಕೆ ಏನಾದರೂ ತೊಂದರೆಯನ್ನು ಮಾಡ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಪೂರ್ವಜರು ಈ ಒಂದು ವಿಧಿಯನ್ನು ಹೇಳಿಕೊಟ್ಟಾರ. ಇನ್ನು ಯಾವ್ಯಾವ ರಾಶಿಗೆ ಏನೇನು ಫಲ ಅದ ಅನ್ನೋದನ್ನು ಹೇಳ್ತೀನಿ. ಮಿಥುನ, ಕರ್ಕ, ವೃಶ್ಚಿಕ, ಕುಂಭರಾಶಿಯವರಿಗೆ ಶುಭ ಫಲ ಅದ. ಮತ್ತು ಸಿಂಹ, ತುಲ, ಧನು, ಮೀನರಾಶಿಯವರಿಗೆ ಮಿಶ್ರ ಫಲ ಅದ. ಮೇಷ, ವೃಷಭ, ಕನ್ಯಾ, ಮಕರ ರಾಶಿಯವರಿಗೆ ಅಶುಭ ಫಲ ಅದ. ಈ ಅಶುಭ ಫಲ ಇದ್ದವರು ಒಂದು ವಿಶೇಷವಾಗಿರುವಂಥ ದಾನವನ್ನು ಕೊಡಬೇಕಾಗ್ತಾರೆ. ಆ ದಾನ ಏನು ಕೊಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಎಲ್ರಿಗೂ ಒಂದು ವಿಶೇಷವಾಗಿರುವಂಥ ಒಂದು ಶ್ಲೋಕ ಅದ, ಆ ಶ್ಲೋಕವನ್ನು ಗ್ರಹಣದ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕ ಗ್ರಹಣ ಸಮಯದಲ್ಲಿ ಪಾರಾಯಣ ಮಾಡಿರಿ. ಎಷ್ಟೋ ಈ ಒಂದು ಗ್ರಹಣದ ಒಂದು ಸಮಯದಲ್ಲಿ ಮಾನಸಿಕ ತೊಂದರೆಯನ್ನು ಭಾಳನೇ ಅನುಭವಿಸ ಮಿಶ್ರ ಆಗಿರ್ಬೋದು, ಮತ್ತು ರಾಶಿ ಯಾರಿಗೆ ಕೆಟ್ಟ ಫಲ ಆದವರು ಮಾನಸಿಕವಾಗಿ ವಿವಿಧ ತೊಂದರೆಯಲ್ಲಿ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಮುಂದೆನೂ ಕೂಡ ಆ ಗ್ರಹಣ ಮುಗಿದ ಮೇಲೂ ಕೂಡ ನಾವು ದೋಷವನ್ನು ಕಳ್ಕೊಳ್ಳದೇ ಇದ್ದರೆ ನಮಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ಆರೋಗ್ಯದಿಂದ ನಾವು ಏನಾದರೂ ತೊಂದರೆ ಅನುಭವಿಸ್ಬೇಕಾಗ್ತದೆ, ಅದನ್ನೆಲ್ಲ ಮಾಡಬಾರ್ದು ಅಂದರೆ ಸರಳವಾಗಿರುವಂಥ ದಾನವನ್ನು ಹೇಳ್ಕೊಡ್ತೀನಿ. ಆ ದಾನವನ್ನು ನಾವು ಒಂದು ಸಂಕಲ್ಪಪೂರ್ವಕವಾಗಿ ಕೊಟ್ಟಾಗ ನಮಗೆ ಈ ಗ್ರಹಣ ದೋಷ ಪರಿಪೂರ್ಣವಾಗಿ ಕಳ್ಕೊಳ್ತೇವೆ ಅಂಥೇಳಿ. ಯಾಕಂದರೆ ಸೂರ್ಯಗ್ರಹಣ ಮತ್ತು ಅದ್ರ ಜೊತೆ ಚಂದ್ರಗ್ರಹಣ ಎರಡೂ ಇದ್ರದ ನೇರ ಇದ್ರ ಇರೋದರಿಂದ ನಮಗೆ ಈ ಒಂದು ಗ್ರಹಣ ಭಾಳನೇ ದೋಷ ತಟ್ತದೆ ಅಂಥೇಳಿ. ಮತ್ತು ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ, ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ, ಅದ್ರ ಜೊತೆಗೆ ಸಂಕಲ್ಪಪೂರ್ವಕ ದಾನವನ್ನು ಸಹ ಹೇಳ್ಕೊಡ್ತೀನಿ ಅಂತ. ನಮಸ್ಕಾರ ಸ್ನೇಹಿತರೆ.